ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕ್ಯಾಶುಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಯ್ತಾ ಐತೆ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಸಿಗುತ್ತೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಫೇಸ್ ಪ್ಯಾಕ್ ಅಂದರೆ ಮನೆಯಲ್ಲೇ ಇರುವ ವಸ್ತುಗಳಿಂದ ನಮ್ಮ ಚಳಿಗಾಲದಲ್ಲಿ ನಮ್ಮ ತ್ವಚನ ಹೇಗೆ ಕಾಪಾಡಿಕೊಳ್ಳೋ ಅನ್ನೋದ್ರ ಬಗ್ಗೆ ಇಲ್ಲಿ ಬಳಸಿರೋ ಇನ್ಗ್ರೀಡಿಯೆಂಟ್ಸ್ ಫುಲ್ ಡೀಟೇಲ್ ಆಗಿ ನಾನು ಸೈಂಟಿಫಿಕ್ ಆಗಿ ತೋರಿಸಿದ್ದೀನಿ ಮೊದಲನೆಯದಾಗಿ ಕಾಫಿ ಪೌಡರು ಕಾಫಿಯಲ್ಲಿ ಇರುವಂತಹ ಕೆಫಿನ್ ಚರ್ಮದ ವಿನ್ಯಾಸ ಉತ್ತಮಪಡಿಸಿ ಆರೋಗ್ಯವಾಗಿಡುವುದು ಇದರಿಂದ ಚರ್ಮದಲ್ಲಿನ ಕಪ್ಪು ಕಲೆ ಮೊಡವೆ ಬಿಸಿಲಿನಿಂದ ಆಗಿರುವ ಕಲೆಗಳು ನಿವಾರಣೆಯಾಗುವುದು ಕಾಫಿಯಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಬಿಗಿಗೊಳಿಸುವುದು ಮಾತ್ರವಲ್ಲದೆ ಫ್ರೀ ಆ್ಯಡಿಕಲ್ನಿಂದ ರಕ್ಷಿಸುವುದು ಕಾಫಿಯು ಸತ್ತ ಚರ್ಮವನ್ನು ಕಿತ್ತೊಗೆಯಲು ನೆರವಾಗುವುದು ಇದರಿಂದ ಚರ್ಮವು ಬಿಳಿಯಾಗುವುದು ಎರಡನೆಯದಾಗಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಚರ್ಮದ ಹೊರಪದರದ ಮೇಲಿರುವ ಗೀರು ಮತ್ತು ಕಲೆಗಳನ್ನು ನಿವಾರಿಸಿ ನಯವಾಗಲು ನೆರವಾಗುತ್ತದೆ ಅಲ್ಲದೆ ಚರ್ಮದ ಸೂಕ್ಷ್ಮ ರಂಧ್ರಗಳಲ್ಲಿ ಉದುಗಿದ್ದ ಕೊಳೆಯನ್ನು ನಿವಾರಿಸಲು ನೆರವಾಗುತ್ತದೆ ಮೂರನೆಯದಾಗಿ ಅರಿಶಿಣ ಅರಿಶಿಣವು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇಂಪ್ಲಮೆಂಟರಿ ಅಂಶಗಳನ್ನು ಹೊಂದಿದೆ ಇದರ ಗುಣಗಳು ಚರ್ಮಕ್ಕೆ ಕಾಂತಿಯನ್ನು ಮತ್ತು ಆರೋಗ್ಯವನ್ನು ನೀಡುತ್ತದೆ ಚರ್ಮವು ನೈಸರ್ಗಿಕ ಬಣ್ಣಕ್ಕೆ ಬರುವಂತೆ ಮಾಡುವ ಎಲ್ಲ ತಾಕತ್ತು ಅರಿಶಿಣಕ್ಕಿದೆ ಅರಿಶಿಣದಲ್ಲಿ ಆಂಟಿ ಇಂಪ್ಲಮೆಂಟರಿ ಗುಣಗಳಿಂದಾಗಿ ನಿಮ್ಮ ಚರ್ಮದ ಹೋಲುಗಳ ಅಥವಾ ಗುಳಿಗಳ ನಿವಾರಣೆಗೆ ಇದು ನೇರವಾಗಿ ಚರ್ಮವು ತಾಜಾ ಆಗುವಂತೆ ಮಾಡುತ್ತದೆ ಮತ್ತು ಕಲೆಗಳನ್ನು ನಿವಾರಿಸುವ ತಾಕತ್ತು ಅರಿಶಿಣಕ್ಕಿದೆ ಆಗ್ನೆಯ ಸಮಸ್ಯೆಯಿಂದ ಬಳುವವರಿಗೆ ನಾವು ಮುಂದೆ ತಿಳಿಸುವ ಫೇಸ್ ಮಾಸ್ಕ್ ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಾಲ್ಕನೆಯದಾಗಿ ಮೊಸರು ಮೊಸರು ನಮ್ಮ ಚರ್ಮಕ್ಕೆ ಅತ್ಯಗತ್ಯವಾದ ಲ್ಯಾಕ್ಟಿಕ್ ಆಮ್ಲವನ್ನು ಹೊಂದಿದ್ದು ಅತ್ಯಂತ ಉತ್ತಮ ಸೌಂದರ್ಯವರ್ಧಕವಾಗಿದೆ ತ್ವಚೆಯನ್ನು ಪೋಷಕಾಂಶಯುಕ್ತ ಮತ್ತು ತೇವಾಂಶಯುಕ್ತನಾಗಿ ಮಾಡುವಂತಹ ಜೀವಸತ್ವಗಳು ಮತ್ತು ಖನಿಜಗಳು ಮೊಸರಿನಲ್ಲಿ ಅಧಿಕ ಪ್ರಮಾಣದಲ್ಲಿರುತ್ತವೆ ಇದು ಚರ್ಮದ ಸಮಸ್ಯೆಯನ್ನು ನೈಸರ್ಗಿಕವಾಗಿ ಹೋಗಲಾಡಿಸುವಂತಹ ಆಂಟಿಮೈಕ್ರೊಕೊಬೈಯಲ್ ಅನ್ನು ಕೂಡ ಹೊಂದಿಕೊಂಡಿದೆ ಹಾಗಾದರೆ ಈ ಫೇಸ್ ಪ್ಯಾಕನ್ನು ಯಾವ ರೀತಿಯಲ್ಲಿ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕಾಫಿ ಪೌಡರ್ ಒಂದು ಸ್ಪೂನು ನಂತರ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ನಂತರ ಚಿಟಿಕೆ ಅರಿಶಿಣ ಅರಿಶಿಣ ನೈಸರ್ಗಿಕವಾಗಿರಲಿ ಯಾಕಂದರೆ ಮನೆಯಲ್ಲಿ ಮಾಡಿರುವಂಥ ಅರಿಶಿಣ ಉತ್ತಮ ನೀವು ಪ್ಯಾಕೆಟ್ನಲ್ಲಿ ಅಂಗಡಿಯಲ್ಲಿ ತಂದಿರುವುದು ಸ್ವಲ್ಪ ಪರೀಕ್ಷಿಸಿ ನೋಡಿಕೊಳ್ಳಿ ನಂತರ ಮೊಸರು ಮೊಸರು ನಿಮ್ಮ ತ್ವಚೆಗೆ ಎಷ್ಟು आ, गट, आ, दपा दपा अकी अकी ು ತೆಳುಬೇಕು ಅದ್ರ ಮೇಲೆ ನೀವು ತೆಗೆದುಕೊಳ್ಳಬಹುದು ಒಂದು ಇಲ್ಲ ಮೂರು ಸ್ಪೂನನ್ನು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಗಟ್ಟಿಯಾದರೆ ಮುಖಕ್ಕೆ ಹಾಕೊಳ್ಳೋದು ಸ್ವಲ್ಪ ಗಟ್ ಕಷ್ಟ ಆಗುತ್ತೆ ಸೊ ಅದೆಲ್ಲ ಪೂರ್ತಿ ಕಾಫಿ ಪೌಡ್ರ್ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಅಕ್ಕಿ ಮತ್ತು ಅಕ್ಕಿನೂ ಸಹ ಸ್ವಲ್ಪ ದಪ್ಪ ಇರುತ್ತೆ ಅದೆಲ್ಲ ಪೂರ್ತಿಯಾಗಿ ಮೆದು ಆಗಬೇಕು ಅಂದರೆ ಮೊಸರು ಸ್ವಲ್ಪ ನೀವು ಒಂದು ಸ್ಪೂನ್ ಜಾಸ್ತಿನೇ ಹಾಕಬೇಕು ನೋಡಿ ಇದನ್ನು ಕಳಿಸಿ ಒಂದು ಐದು ನಿಮಿಷ ಬಿಟ್ಟಾದ ನೀವು ಪೇಸ್ ಪ್ಯಾಕ್ ಹಾಕ್ಕೊಳ್ಳಿ ಏಕಂತಂದರೆ ಅದೆಲ್ಲ ನೈಸರ್ಗಿಕವಾಗಿ ಇಡ್ಸ್ಕೊಂಡಿರುತ್ತೆ ಆವಾಗ ನಮ್ಮ ಪ್ಯಾಕ್ ಏನು ಹಾಕ್ಕೊಂಡಿರ್ತೀವಿ ಅದು ತುಂಬ ಚೆನ್ನಾಗಿ ಬರುತ್ತೆ ಇದು ವಾರಕ್ಕೆ ಒಂದು ಮೂರು ಸಾರಿ ಟ್ರೈ ಮಾಡಿ ಬೇಗನೆ ರಿಸಲ್ಟ್ ಕೊಡಲ್ಲ ಆದರೆ ತುಂಬ ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ ಸೊ ನನ್ನ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಆಗಿದೆ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್